ರೆಡಿ ಅನ್ವಿತಾ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದ್ದೀವಿ ನೋಡ್ರಿ. ಬರೀ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಅರವಿಂದ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ತೇವೆ ನೋಡ್ರಿ. ಇಲ್ಲ, ಮಾಮೂಲಿ ಸ್ಕೂಲ್ಗೆ ಹೆಂಗ ರೆಡಿ ಮಾಡಿ ಕಳಿಸ್ತೇವೆ ಹಂಗ ಯೂನಿಫಾರ್ಮ್ ಹಾಕೊಂಡಾಗೇನ. ಸೊ ಇಲ್ಲಿ ಸ್ವಲ್ಪ ರೂಮ್ನಾಗ ಬಂದ್ರೆ ಬರೀ ಅರ್ವಿಗಳ ಕಾಣಿಸ್ತಾ ಫ್ರೆಂಡ್ಸ್, ಸ್ವಲ್ಪ ಇಗ್ನೋರ್ ಮಾಡ್ರಿ. ಯಾಕಂದ್ರೆ ಮಳೆಗಾಲ ಇರೋದ್ರಿಂದ ಅರ್ವಿಗಳು ಒಣಗಂಗಿಲ್ಲ. ಸೊ ಹಂಗಾಗಿ ಅಲ್ಲಿ ಇಲ್ಲಿ ಹಾಕ್ಯಾನೆ. ರೂಮ್ ಎಲ್ಲ ಸ್ವಲ್ಪ ಮೆಸಿ ಮೆಸಿಯಾಗಿ ಕಾಣಿಸ್ತೈತಿ. ರೂಮ್ ತುಂಬಾ ಅರ್ವಿಗಳು ಇರೋದ್ರಿಂದ ತೊಳಗಿಲ್ಲ, ಮ್ಯಾಲ್ ಮತ್ತ ಒಣಗ್ಬೇಕಲ್ಲ. ಸೊ ಮಳೆಗಾಲದಿಂದಾಗ ಮನೆ ಒಳಗೆ ಅರ್ವಿಗಳು ಹಾಕೊಂಡ್ರಣ ಒಂದ್ ಮಟ್ಟಿಗೆ ಅರಿವಿ ಒಣಗ್ತಾವು. ಈಗ ಅನ್ವಿತಾ ಸ್ಕೂಲಿಗೆ ರೆಡಿ ಆಗಂತಳ. ಆಫ್ಟರ್ ಲಾಂಗ್ ಟೈಮ್ ಸ್ಕೂಲಿಗೆ ಏನೇ ಕಲರ್ ಡ್ರೆಸ್ ಹಾಕೊಂಡು ಹೋಗಿದ್ದಿಲ್ಲ ನನಗೆ ಒಂದ್ ಟೈಮ್. ನಾನು ಬರೀ ಚಿಲ್ಡ್ರನ್ಸ್ ಡೇ ಮತ್ತ ದಾಂಡಿ ಆಡಿ ಆಗ್ತಾವ. ಇದ ಫಸ್ಟ್ ಟೈಮ್ ಕೃಷ್ಣ ಜನ್ಮಾಷ್ಟಮಿ. ಹೌದು, ಕೃಷ್ಣ ಜನ್ಮಾಷ್ಟಮಿಗೆ ಇದ ಫಸ್ಟ್ ಟೈಮ್ ಅನ್ವಿತಾ ರೆಡಿ ಆಗಿ ಹೋಗಂತ ನೋಡ್ರಿ. ಸೊ ಈಗ ಹೆಂಗ ಹಾಕೊಂಡಳ, ಹೆಂಗ್ ರೆಡಿ ಮಾಡ್ಬೇಕ ಅನ್ವಿತಾ? ಸೇಮ್ ಅದೇ ಗತ ರೆಡಿ ಮಾಡ್ಬೇಕ. ಹೆಂಗ ಇಲ್ಲ ನನ್ನ ದಾಂಡಿ ಹಾಕ್ತೀನಿ, ಹೆಂಗ್ ರೆಡಿ ಮಾಡ್ತಿಲ್ಲ ಹಂಗ ದಾಂಡಿಯಾಗ ಹೆಂಗ್ ರೆಡಿ ಮಾಡ್ತೀನಿ ಹಂಗ ರಾಧಾಗ ರೆಡಿ ಮಾಡ್ತಾ ಹಂಗೇನಿಲ್ಲಲ್ಲ. ಓಕೆ, ಸೊ ನೆನ್ನೆ ವ್ಲಾಗ್ನ್ಯಾಗ ಮತ್ತ ಮೊನ್ನೆ ವ್ಲಾಗ್ನ್ಯಾಗ ಅನ್ವಿತನ ಮತ್ತ ಅರವಿಂದನ ಕೃಷ್ಣ ಮಾಡಿದ್ದೆ ಅಂಡ್ ಅನ್ವಿತನ ಯಶೋಧ್ಯ ಮಾಡಿದ್ದೆ. ಸೊ ಆ ವ್ಲಾಗ್ ನೋಡಿಲ್ಲ ಅಂತಂದ್ರ ನೋಡ್ರಿ, ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ಗೆ. ಬರೀ ಈಗ ಅನ್ವಿತನ ರೆಡಿ ಮಾಡ್ಬೇಕು, ಏನಿಲ್ಲ ಅಂತ ರಾಧೆ ಸೇಮ್ ರಾಧೆ ಗತ್ತೆ ಏನ್ ರೆಡಿ ಮಾಡೋದೇನಿಲ್ಲ ಅಂತ. ಸಿಂಪಲ್ ಸಿಂಪಲ್. ಓಕೆ, ಕರೆಕ್ಟ್ ಆಗಿ ಗೊತ್ತಾಯ್ತಿಲ್ಲ ಮತ್ತ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಅಂದ್ರೆ ಅದೇ ಆಗಿ ರೆಡಿಯಾಗಿ ಬಂದಿರ್ತಾರ. ಇಲ್ಲ ಕಣ್ಣಂಗೆ ತಿಂದೇಲೆ ಕಣ್ಣು ರೆಡ್ ಐತಿ. ಹಾಸ್ಪಿಟಲ್ ಹೋಗಿ ಬರ್ಬೇಕು, ಹೆಚ್ಚಿನ ಏನೇನ ಹೋಗಿ ಬರ್ಬೇಕಿತ್ತು. ಸೊ ಹೋಗಕ್ಕ ಟೈಮ್ ಸಿಗ್ಲಿಲ್ಲ, ಇವತ್ತು ಹೋಗಿ ಬರ್ಬೇಕು ನೋಡ್ರಿ. ಏನಾಗೈತೋ ಏನೋ, ಏನ್ ಮಾಡ್ಕೊಂಡಿವೋ ಅಂತ ಹೇಳಿ. ಇನ್ಫೆಕ್ಷನ್ ಅಂದ್ರೆ ಯಾವ ರೀಸನ್, ಈ ರೀಸನ್ ಇನ್ಫೆಕ್ಷನ್ ಗೊತ್ತಾಗ್ಬೇಕ ಹಂಗ. ಇನ್ಫೆಕ್ಷನ್ ಇನ್ಫೆಕ್ಷನ್ ಅಂದ್ರ ಡಾಕ್ಟರ್ ಹೇಳಿಲ್ಲ ಇನ್ಫೆಕ್ಷನ್ ಅಷ್ಟೇ ಅಂತ. ಹಾಕೊಂಡಿ ಬಳಿ ಈಗ ನನಗೆ ಟಿಫನ್ ರೆಡಿ ಮಾಡಿತ್ತು ಬಂದೇನೆ. ಇವತ್ತು ಏನ್ ಟಿಫನ್ ಮಾಡೀನಿ ಅಂತಂದ್ರ ನಾಷ್ಟ ಅನ್ನ ಒಗ್ಗರಣೆ ಮಾಡೇನಿ. ಪುಳಿಯೋಗರೆ ಮಾಡೋಣ ಅಂತ ಮತ್ ನೆಕ್ಸ್ಟ್ ಹಾಕೊಂಡೆ. ಹಾಕೊಂಡ್ ಕರೆ ಹಿಂದ್ ಒಳಗೆ ಚುಚ್ತಾವ್ ನೀನು. ಟೈಟ್ ಆಗಿ ಹಾಕೋಬಾರ್ದು, ಲೂಸ್ ಆಗಿ ಹಾಕೋಬೇಕು. ಎಲ್ಲ ಬ್ರೌನಿಶ್ ಮಮ್ಮಿ ಇದನ್ನೆಲ್ಲ ಮ್ಯಾಚಿಂಗ್ 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 ಮಮ್ಮಿ ಇದನ್ನೆಲ್ಲ ತಗೊಂಡಿತ್ಲೆ ಇಲ್ಲೆಲ್ಲ ಸೇಲ್ ಇತ್ತಲ್ಲ ಚಿಕ್ಕಮ್ಮ ಬಂದಿದ್ಲ ನೋಡು. ಯಾವಾಗ ಹೇಳ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬೊಬ್ರು ಬಂದಿದ್ರಲ್ಲ ನೆನಪೈತಿ. ಅಂದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಫಸ್ಟ್ ಟೈಮ್ ಬಂದಿದ್ರಿಲ್ಲ, ಅವ್ರ ಬಂದು ನೆಕ್ಸ್ಟ್ ಡೇ ಹೋದ್ರಿಲ್ಲ. ಅವ್ರ ಹೋಗಿ ನಾವು ಅವತ್ತು ಮಾರ್ಕೆಟ್ ಕಡೆ ಹೋದ್ವಿಲ್ಲ. ಅಲ್ಲೇ ಒಂದ್ ಸೇಲ್ ಎಲ್ಲಿ ಅಂದ್ರ ಅದ ತಿನ್ಸು ಕಟ್ಟೆ ಹತ್ರ ಅಲ್ಲೇ ನೋಡ್ರಿ ಅಲ್ಲೇ ತಗೊಂಡಿದ್ದಿದ್ರು ಚೆನ್ನಾಗೈತಿ. ಎಲ್ಲ ಸೆರೆಗೂ ಡ್ರೆಸ್ಗೂ ಗ್ರ್ಯಾಂಡ್ ಆಗಿ ಸಿಂಪಲ್ ಆಗಿ ರೆಡಿ ಆಗೋದಿದ್ರ ಈ ನೆಕ್ಲೆಸ್ ಸಿಂಪಲ್ ಆಗಿ ಚೆನ್ನಾಗಿರ್ತೈತಿ ನೋಡ್ರಿ. ಮತ್ತೆ ಒಂಥರ ಪ್ಲಾಟಿನಮ್ ಗತೈತಿ. ಚೆನ್ನಾಗೈತಿ, ಕಲರ್ ಏನ್ ಶೇಡ್ ಆಗಂಗಿಲ್ಲ. ನನಗಂತೂ ಇಷ್ಟ ಆಯ್ತು. ನಾನೇನು ಒನ್ ಟೈಮ್ ಏನೋ ಹಾಕೊಂಡಿದ್ದಂಗ ಅದೇನೆ ಜಾಸ್ತಿ ಯಾವಾಗ ಹಾಕೊಂಡಿನ ಅನ್ಕೊಂಡು ನೆನಪಿಲ್ಲ. ಇಲ್ಲ ಚಿಕ್ಕಮ್ಮಂದ ಸೀಮಂತ ದೊಡ್ಡ ಸೀಮಂತ ಇದ್ದಾಗ ಅವಾಗ ಹಾಕೊಂಡಿದ್ದಿ. ಇಲ್ಲಿ ನೆನಪಣ ಇಲ್ಲ ನನಗ ನೆನಪಿಲ್ಲ ನೋಡಿ. ಹಾಕೊಂಡಿದ್ದೆ ಮನೆ ಗೃಹ ಕುಶಲಾಗಿದ್ದಾನ ಇಲ್ಲ ನಾನ ಹಾಕೊಂಡಿ. ನೀ ಹಾಕೊಂಡ್ರು ಏನೋ ಫೋಟೋ ಶೂಟಿಂಗ್ ಅಂತ ಅವಾಗ ನಾನು ಇವಾಗ ನೆನಪಾಯ್ತು. ಯಾವಾಗಂದ್ರ ಅಜ್ಜಿ ತಗೊಂಡ ಆನಿವರ್ಸರಿ ಸೆಲೆಬ್ರೇಷನ್ ಮಾಡಕ್ ಅಂತ ಹೇಳಿ ಚಿಕ್ಕಮ್ಮ ಇದಾಳಲ್ಲ ಅಲ್ಲಿಂದ ಹೋದಿಲ್ಲ ಸೆಲೆಬ್ರೇಷನ್ ಮಾಡಕ್ಕಂತೆ ಸರ್ಪ್ರೈಸ್ ಕೊಟ್ಟಿವಲ್ಲ ಹೋಗಿ ಅವಾಗ ಹಾಕೊಂಡಿದ್ ನೆನಪೈತಿ. ಮತ್ ಸ್ಯಾರಿನ ಹಾಕೊಂಡಿದ್ದೆ ನೆನಪನ ಇಲ್ಲ. ಏನಂದ್ರೆ ಕ್ಲಿಪ್ ಹಾಕ್ಬಿಡ್ಲಿ
ಎಷ್ಟ್ ಡಿಫ್ರೆನ್ಸ್ ಇದಲ್ಲ ಬೆಂಗಳೂರ್ ಕನ್ನಡಕ್ಕೂ ನಮ್ ಉತ್ತರ ಕರ್ನಾಟಕ ಕನ್ನಡಕ್ಕೂ ಅದ ಬದಾಂತರ ವ್ಯತ್ಯಾಸ ಐತಿ. ಇದೊಂದ್ ಹಾಕೊಂಡಿಲ್ಲ ಇಯರಿಂಗ್ಸ್ ನಾವ್ ಕನ್ನಡಿ ಒಳಗ್ ನೋಡ್ಕೊಂಡ್ ಹಾಕೊಂಡ್ ಹಾಕ್ಬಿಡ್ತೈತಿ. ಮ್ಯಾಚಿಂಗ್ ಇಯರಿಂಗ್ಸ್ ನು ಬಂದವ ಇದಕ್ಕ. ಆದ್ರೆ ಇದ್ರೊಳಗು ಇಯರಿಂಗ್ಸ್ ದೊಳಗು ನಮ್ ಇಯರಿಂಗ್ ಕಲರ್ ಏನಾದ್ರು ಬೀಡ್ಸ್ ಏನಾದ್ರು ಕೊಡ್ಬೇಕಿತ್ತು ಚೆನ್ನಾಗಿರೋದ್. ಇಷ್ಟ ಹಾಕೋಬಾರ್ದ ತಗೊಂಡು ಇನ್ನೊಂದ್ ಸ್ವಲ್ಪ ಹಿಂದ ಹಾಕೋಬೇಕ. ಇದೊಂದ್ ನಿಂತಾಗ ಕಲರ್ ಚಾಕ್ಲೇಟ್ ರೆಡಿ ಮೊಸರು ಹಚ್ಕೊಂಡಿ ಇಲ್ಲ ಕೈಗೆ ಹಚ್ಕೊಂಡಿ. ಇದ್ರದ್ದು ಟೂಬ್ ಇದ್ರ ತುಂಬ ಟೂಬ್ ಎಂತ ನಂದ್ ಐತಲ್ಲ ಅದ್ ಫುಲ್ ಕಲೆಗೈತಿ ಹಳೆದ್ರಾಗ ಫುಲ್ ಖಾಲಿ ಮಾಡುವಾಗ ಆಗ್ಲೇ ಹೊಸದ ಓಪನ್ ಮಾಡುದು. ಇಲ್ಲೇ ಇಟ್ಟಿದ್ದೆ ನಿನ್ ಎರಡು ಪುರ ಖಾಲಿ ಮಾಡಿರ್ತೇನೆ ಇನ್ನು ಸ್ವಲ್ಪ ಐತಿ. ಮೊದಲ ನಷ್ಟ ಮಾಡ್ರೆ ಚಿಕ್ಕರ ನಿಷ್ಠ ತಾಯ್ತು ನಿಮ್ದು ನೋಡಿ ಫ್ರೆಂಡ್ಸ್ ಕನೀಪ ಮ್ಯಾಚಿಂಗ್ ಡ್ರೆಸ್ ಸ್ಟಿಕ್ಕರ್ನ ಸಿಕ್ಕಿದೆ. ಡ್ರೆಸ್ ಒಳಗೆ ಇರುವಂತ ವರ್ಕ್ ಮತ್ತ ಡ್ರೆಸ್ ಕಲರ್ ಸೇಮ್ ಐತ್ ನೋಡಿ ಸ್ಟಿಕ್ಕರ್ ಮ್ಯಾಚಿಂಗ್ ಮ್ಯಾಚಿಂಗ್ ಅನ್ವಿತ ಇವತ್ತು ನೆಕ್ಲೆಸ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಅಷ್ಟು ಮ್ಯಾಚಿಂಗ್ ಇಲ್ಲ ಇದು ಮ್ಯಾಚಿಂಗ್ ಇದ್ದು ಇದ್ರಾಗ ಬರ್ತೀವಿ ಸ್ವಲ್ಪ ಇದ್ರಾಗ ಬರ್ತದ ಐತ ರೆಡಿ ಬಾ ಪಿನ್ನಾಕ್ಲೇ ಮಾಡಿ ಹನಿಮಲ್ ಸ್ಟಿಕ್ಕರ್ ಕುಂದ್ರಂಗಿಲ್ಲ ಆಯ್ಲಿ ಸ್ಕಿನ್ ಐತಲ್ಲ ಹನಿಮಲ್ ಸ್ಟಿಕ್ಕರ್ ಕುಂದ್ರಲ್ಲ ಯಾವ ಸೈಡ್ ನಿಮಗೆ ಈ ಸೈಡ್ ಬರ್ತದೆ ನಂಗೆ ಗಾಳಿಲ್ಲ ಅದು ಲೆಫ್ಟ್ ಸೈಡ್ ಅನ್ನ ಹಾಕೋತಾರ ರೈಟ್ ಸೈಡ್ ಹಾಕೊಂತಾರ ಓಡಾಡುವಾಗ ಹುಷಾರ ಎಲ್ಲ ಓಡಾಡ ಮತ್ ಖಾಲಿ ಸಿಗಾಕೊಂದು ನೋಡ್ರಿ ಫ್ರೆಂಡ್ಸ್ ಅನ್ವಿತ ಸ್ಕೂಲ್ ನಿಂದ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಗೆ ರೆಡಿ ಆಗ್ಲು ಸ್ವಲ್ಪ ಕಾಲ ನಾಷ್ಟ ಮಾಡಿ ನಡಿ ಟೈಮ್ ಆಗೈತೆ ಅನ್ವಿತ ಜಲ್ದಿ ಒನ್ನು ಎಲ್ಲಿ ಇಲ್ಲ ಖಾಲಿ ಆಗ್ಯಾವ ತೋರಿಸ್ಬೇಕು. ಓಕೆ ಫ್ರೆಂಡ್ಸ್ ಈಗ ಅನ್ವಿತನ ಸ್ಕೂಲ್ಗೆ ಹೋಗಿದ್ದಿತ್ತು ಆ್ಯಂಡ್ ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು ಈಗ ನನ್ನ ಡ್ಯೂಟಿ ಚಾಲು ಆಗೈತಿ ಸೊ ನೋಡ್ತಾ ಇರ್ಬೋದು. ಅವ್ರು ಹೋದ ಕೂಡ್ಲೇನ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಅಡುಗೆ ಸಾಂಬಾರ್ ಮಾಡೋಕ್ಕಂತೇಳಿ ಗ್ಯಾಸ್ ಸ್ಟವ್ ಮ್ಯಾಗ ಬೆಳೆ ಕುದಿಕಿಟ್ಟು ಬಂದೀನಿ. ಸೊ ಈಗ ನೆಕ್ಸ್ಟ್ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಆಯ್ತು ಅಂತೇಳಿ ಕುಂತೆ ನೋಡ್ರಿ. ಬೆಳಿಗ್ಗೆನೆ ಇವತ್ತು ಬ್ಲೌಸ್ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಂತ ಕುಂತೇನಿ. ಯಾಕಂತಂದ್ರೆ ತಲೆಗೆ ಹೇರ್ ಆಯಿಲ್ ಮಾಡ್ಕೊಂಡಿನಿ. ಹೇರ್ ಆಯಿಲ್ ಮಾಡ್ಕೊಂಡಿದ್ದೆ ಒಂದು ಅಟ್ಲೀಸ್ಟ್ 2-3 hours ಆದರೂ ಬಿಡ್ಬೇಕಾಗತ್ತೆ. ಈಗ 1.5 hours ಆಗೈತಿ, 1.5 hours ಇನ್ನ 1.5 hours ಆಗ್ಬೇಕಲ್ಲ. ಸೊ ಅಷ್ಟು ಟೈಮ್ ಐತಿ, ಟೈಮ್ ಏನ್ ವೇಸ್ಟ್ ಮಾಡೋದು ಅಂತಂದು ಬ್ಲೌಸ್ ಅದು ಸ್ಟಿಚ್ ಮಾಡೋದ್ ಆಗ್ತೈತಿ ಅಂತೇಳಿ ಸ್ಟಿಚ್ ಮಾಡಕ್ ಕುಂತೇನೆ ನೋಡ್ರಿ. ಹಂಗ ತಂಗಿಗೂ ಕಾಲ್ ಮಾಡಿದ್ದಿಲ್ಲ. ಸೊ ಬ್ಲೌಸ್ ಹೊಲ್ಕೊ ಅಂತ ತಂಗಿ ಜೊತೆ ಮಾತಾಡ್ದಂಗು ಅಕ್ಕತಿ ಅಂತೇಳಿ ಸೊ ಕಾಲ್ ಮಾಡಿ ಮಾತಾಡಿದೆ. ಇತ್ತಾಗ ಬ್ಲೌಸ್ ಹೊಲಿದೂ ಆತು, ತಂಗಿ ಜೊತೆ ಮಾತಾಡ್ದಂಗು ಆಯ್ತು ನೋಡ್ರಿ. 1 hour ಬರೋಬ್ಬರಿ ಮಾತಾಡಿದ್ವಿ. ತಮ್ಮನೂ ಊರಿಗೂ ಏನ ಎಣ್ಣೆ ತಮ್ಮ ಆ್ಯಂಡ್ ತಂಗಿನೂ ಇನ್ನೂ ಚಿನ್ನಿಗೆ ಹೆಸರಿನೂ ಫಿಕ್ಸ್ ಮಾಡಿಲ್ಲ. ಯಾವ ಹೆಸರು ಚಾಯ್ಸ್ ಮಾಡಿದ್ರವ ಏನು ಅಂತಂದು ಹಚ್ಚಿದ್ದೆ. ಆ್ಯಂಡ್ ಒಬ್ರು ವಿವರ್ನು ಕಮೆಂಟ್ ಹಾಕಿದ್ರು, ಅಕ್ಕ ನಿಮ್ಮ ತವರು ರಗ ನಿಮ್ಮ ತಂಗಿಗೆ ವ್ಲಾಗ್ ಮಾಡೋಕ್ಕೆ ಹೇಳ್ರಿ ಅಂತಂದು. ಸೊ ಹೇಳೇನಿ ನೀವು ಹೇಳ್ದಂಗನ ನೋಡೋಣ, ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಮಾಡಿದ್ರೆ ವ್ಲಾಗ್ ಶೇರ್ ಮಾಡ್ಕೊತೀನಂತ. ಇವ ನಮ್ಗೆ ಆಗಂಗಿಲ್ಲವ ಯಾವಾಗ ಕೆಲಸ ಮಾಡ್ಕೊತ ವಿಡಿಯೋ ಮಾಡ್ಕೊತ ಫೋನ್ ಹಿಡ್ಕೊತ ವಿಡಿಯೋ ಮಾಡೋದ್ರೆ ನಮ್ಗೆ ಆಗಂಗಿಲ್ಲ ನಿನ್ನ ಗತೆ ಅಂತಂದು ಹೇಳಿದರು.
ಸೊ ನೋಡೋಣ ಮಾಡ್ತೀವಿ ಅಂತ ಅಂದ ಅನ್ನಕಂತಿದ್ರು, ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದೇನಂದ್ರೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬೆಳಗ್ಗೆನ ನಮ್ಮ ಚಿನ್ನಿಗೆ ಹೆಸರು ಚಾಯ್ಸ್ ಮಾಡೋಕ್ಕಂತಿದ್ದೆ, ಯಾವ ಹೆಸರು ಇಡೋದು, ಯಾವ ಹೆಸರನ್ನು ಸೆಲೆಕ್ಟ ಮಾಡುವಲ್ರಲ್ಲ ಒಂದಂಥೇಳಿ, ಹಂಗೆ ಸಡನ್ ಆಗಿ ಒಂದು ಹೆಸರು ಫ್ಲ್ಯಾಶ್ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ ಹೆಸರು. ಸೊ ತಂಗಿಗೆ ಹೇಳೇನಿ, ನೋಡೋಣ ಇಡ್ತಾರೋ ಬಿಡ್ತಾರೋ. ಇನ್ನು ಬರ್ತ್ ಸರ್ಟಿಫಿಕೇಟ್ ಮಾಡಿಸೋರ್ಗು ಟೈಮ್ ಐತಲ್ಲ, ಸೊ ಅವಾಗ ಮಾಡಿಸೋ ಹೊತ್ನಾಗ ಯಾವುದಾದ್ರೂ ಒಂದು ಹೆಸರು ಇಟ್ಟರಾಯ್ತು ಅಂತಂದು ಅಂದಳ. ಇಷ್ಟು ದಿನದಾಗ ಒಟ್ಟ ಹೆಸರು ಫ್ಲ್ಯಾಶ್ ಆಗಿದ್ದಲ್ಲ ನೋಡ್ರಿ, ಹಂಗೆ ಹೆಸರು ಬಗ್ಗೆನ ಥಿಂಕ್ ಮಾಡ್ಕೊತ ಕುಂತಾಗ ಒಂದು ಒಳ್ಳೆ ಹೆಸರು ಸಿಕ್ಕೈತೆ ಅಂತ ಹೇಳ್ಬೋದು. ಎಲ್ಲೂ ಗೂಗಲ್ನಾಗ ಯಾವ ಬುಕ್ನಾಗೂ ಸಿಕ್ಕಿರಲಿಲ್ಲ. ನನಗೂ ಸರ್ಚ್ ಮಾಡಿ ಹುಡುಕಿ ಹುಡುಕಿ ಸಾಕಾಗಿ ಕೈ ಬಿಟ್ಬಿಟ್ಟಿದ್ದೆ. ಸೊ ನಾನು ಹಂಗೆ ಥಿಂಕ್ ಮಾಡ್ಕೊತ ಕುಂತಾಗ ಒಂದು ಸೂಪರ್ ಡೂಪರ್ ಹೆಸರು ಸಿಕ್ಕೈತಿ. ಯಾವ ಹೆಸರು ಏನು ಅಂತೇಳಿ ಹೆಸರು ಇಟ್ಟಾಗ ಹೇಳ್ತೀನಂತ. ಇಲ್ಲಿವರೆಗೂ ಯಾರನೋ ಆ ಹೆಸರು ಇಟ್ಟಿರೋದನ್ನ ಕೇಳಿಲ್ಲ ನಾನು. ಸೊ ನಾನು ನಂದ ಓನ್ ಕ್ರಿಯೇಟಿವ್ ಹೆಸರು ಅಂತ ಹೇಳ್ಬೋದು ಅದು, ಇಟ್ಟಿಂದ ಹೇಳ್ತೀನಂತ. ಸೊ ನಮ್ಮ ಚಿನ್ನಿ ನೋಡ್ರಿ, 2 ತಿಂಗಳದಾಗಾದರೂ ಇನ್ನೂ ಹೆಸರು ಚಾಯ್ಸ್ ಮಾಡೋದ್ರಾಗನ ಅದರ ಎಲ್ಲರೂ. ಓಕೆ ಫ್ರೆಂಡ್ಸ್, ತಂಗಿ ಜೊತೆ ಮಾತಾಡ್ಕೊತ ಬ್ಲೌಸ್ ಹೊಲಿದನು ಮುಗೀತು ನೋಡ್ರಿ. ಬ್ಲೌಸ್ ಹೊಲಿದಿಂದ ತಲೆ ಸ್ನಾನ ಮಾಡಿಕೊಂಡು ಬಂದೆ ಈಗ, ಮತ್ತು ಹೇರ್ನು ಡ್ರೈ ಮಾಡ್ಕೊಂಡು ಬಂದೆ ನೋಡ್ರಿ ಬಾಲ್ಕನಿ ಒಳಗೆ ಕುಂತು. ಸೊ ಇಷ್ಟೊತ್ತು ಅಲ್ಲೇ ಬಾಲ್ಕನಿ ಒಳಗನ ಕುಂತಿದ್ದೆ ಹೇರ್ ಡ್ರೈ ಮಾಡ್ಕೊತ. ಈಗ ಯಾಕೋ ಫೇಸ್ ಒಳಗೆ ಪಿಂಪಲ್ಸ್ ಬಂದವಂತೆ ಅನ್ಸಕಂತಿತ್ತು. ಸೊ ಪಿಂಪಲ್ ಕ್ರೀಮ್ ಆದ್ರೂ ಹಚ್ಕೊಂಡ್ರಾಯ್ತು ಅಂತೇಳಿ ಹಚ್ಕೊಳಕಂತೀನಿ. ಸೊ ನೋಡ್ರಿ ಫ್ರೆಂಡ್ಸ್, ಪಿಂಪಲ್ಸ್ಗೆ ನಾನು ಇದೇ ಕ್ರೀಮ್ನ ಯೂಸ್ ಮಾಡೋದು ಪಿಂಪಲ್ಸ್ ಏನಾದರೂ ಬಂದ್ರೆ. ಸೊ ಈ ಕ್ರೀಮ್ನ ಅಪ್ಲೈ ಮಾಡ್ಕೊತೀನಿ, ಪಿಂಪಲ್ಸ್ ಕಡಿಮೆ ಆಗ್ತಾವ ಅಂತ ಹೇಳ್ಬೋದು. ಚೆನ್ನಾಗೈತಿ, ಏನಿಲ್ಲ ಅಂದ್ರು ತುಂಬ ವರ್ಷ ಆಯ್ತು ನಾನು ಯೂಸ್ ಮಾಡೋಕ್ಕಂತು. ಇದನ್ನ ಯೂಸ್ ಮಾಡೋಕ್ಕಿಂತ ಮೊದಲು ಇನ್ನೊಂದು ಬೇರೆ ಯೂಸ್ ಮಾಡ್ತಿದ್ದೆ, ಆದ್ರೆ ಅದು ಇದು ಸೇಮ್, ಇದರಲ್ಲಿ ಯಾವ್ದು ಇಂಗ್ರೀಡಿಯೆಂಟ್ಸ್ ಐತೋ ಸೊ ಅದರಲ್ಲೂ ಅದೇ ಇಂಗ್ರೀಡಿಯೆಂಟ್ಸ್ ಡಾಕ್ಟರ್ ಸಜೆಸ್ಟ್ ಮಾಡಿರೋಂಥದ್ದನ್ನ ಕ್ರೀಮ್ನ ಯೂಸ್ ಮಾಡ್ತಿದ್ದೆ ನೋಡ್ರಿ. ಮಾರಿ ತುಂಬ ಪಿಂಪಲ್ಸ್ ಆಗಿದ್ದು. ಸೊ ಅವಾಗ ಡಾಕ್ಟರ್ ಹತ್ರ ಹೋಗಿದ್ದೆ ಹಾಸ್ಪಿಟಲ್ಗೆ. ಸೊ ಅವ್ರು ಒಂದಷ್ಟು ಟ್ಯಾಬ್ಲೆಟು ಕ್ರೀಮ್ ಅದೆಲ್ಲ ಕೊಟ್ಟಿದ್ರು. ಸೊ ಅವಾಗ ನಚ್ಕೊಂಡಾಗ ಕಡಿಮೆ ಆಗಿತ್ತು ನೋಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಇದು ನಾರ್ಮಲ್ ಮೆಡಿಕಲ್ ಶಾಪ್ನಾಗನ ಸಿಗ್ತೈತಿ. ಸೊ ನಾನು ಮೊದಲು ಯೂಸ್ ಮಾಡ್ತಿದ್ದ ಕ್ರೀಮ್ ಆ್ಯಂಡ್ ಈ ಕ್ರೀಮ್ ಎರಡು ಸೇಮನ ಐತಿ ನೋಡ್ರಿ, ಎರಡು ಜೆಲ್ ಫಾರ್ಮನ ಐತಿ. ಇದು ಬೆಸ್ಟ್ ಕ್ರೀಮ್ ಅಂತ ಹೇಳ್ಬೋದು ಪಿಂಪಲ್ಸ್ಗೆ. ಸೊ ನನಗಂತೂ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಪಿಂಪಲ್ಸ್ ಬಂದ್ರೆ ಈ ಕ್ರೀಮ್ನ ಯೂಸ್ ಮಾಡ್ತೀನಿ, ಒಂದು ಕಂಟಿನ್ಯೂಸ್ ಆಗಿ ಒಂದು 2-3 ಡೇಸ್ ಹಚ್ಕೊಂಡ್ಬಿಟ್ರೆ ಎಂಥ ಪಿಂಪಲ್ಸ್ ಆದರೂ ಕಡಿಮೆ ಆಗ್ತೈತೆ ನೋಡ್ರಿ. ನಿಮ್ಗೆ ಮಾರಿ ತುಂಬ ಪಿಂಪಲ್ಸ್ ಇದ್ದು ಅಂತಂದ್ರೆ ಯೂಸ್ ಮಾಡ್ರಿ. ಇದನ್ನ ಹೆಂಗೆ ಯೂಸ್ ಮಾಡೋದು ಅಂತಂದ್ರೆ, ಯೂಸ್ ಮಾಡೋಕ್ಕಿಂತ ಮೊದಲ ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕು. ಮಾಡಿಕೊಂಡು ನೆಕ್ಸ್ಟು ಈ ಕ್ರೀಮ್ನ ನಿಮಗೆ ಎಲ್ಲೆಲ್ಲಿ ಪಿಂಪಲ್ಸ್ ಐತಿ ನೋಡ್ರಿ, ಸೊ ಅಲ್ಲಲ್ಲಿ ಡಾಟ್ 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 ಇಟ್ಕೋಬೇಕು. ಆ್ಯಂಡ್ ಮರಿ ತುಂಬ ಸಣ್ಣ ಸಣ್ಣ ಹಿಂಗೆ ಬೆವರಿನ ಥರ ಪಿಂಪಲ್ಸ್ ಇದ್ವು ಅಂತಂದ್ರೆ ಸೊ ಫುಲ್ ಫೇಸ್ಗೆಲ್ಲ ಅಪ್ಲೈ ಮಾಡ್ರಿ. ಸೊ ಹಿಂಗೆ ಮಾಡ್ರಿ, ದೊಡ್ಡ ದೊಡ್ಡ ನನಗೆ ಇವಾಗ ಇಲ್ಲಿ ಒಂದೇ ಒಂದು ಪಿಂಪಲ್ ಐತಿ, ಸೊ ಇಲ್ಲಿ ಹಚ್ಕೊಂಡಿದ್ದೀನಿ. ಸೊ ಹಿಂಗೆ ಡಾಟ್ ಇಡಬೇಕಷ್ಟ, ಹಿಂಗೆ ಹಾಕಿ ತಿಕ್ಕಬಾರ್ದು, ಉಜ್ಜಕ್ಕೂ ಹೋಗ್ಬಾರ್ದು. ಮತ್ತು ಇನ್ನೊಂದೇನಂದ್ರೆ ಪಿಂಪಲ್ಸ್ ಇದ್ರೆ ಪಿಂಪಲ್ಸ್ನ ಹಿಂಗೆ ಹಿಚ್ಕೋದು ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಪಿಂಪಲ್ಸ್ನ ಜಾಸ್ತಿ ಹಿಚ್ಗಾಡೋದ್ರಿಂದ ಮತ್ತಷ್ಟು ಪಿಂಪಲ್ಸ್ ಜಾಸ್ತಿ ಆಗ್ತಾವ ಅಂತ ಹೇಳ್ಬೋದು ನಮ್ಮ ಫೇಸ್ ಒಳಗೆ. ಸೊ ಪಿಂಪಲ್ಸ್ನ ಹಿಚ್ಗಾಡಕ್ಕೆ ಹೋಗ್ಬಾರ್ದು, ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡ್ಬೇಕು, ತಾನ ಆರಾಮ ಆಗ್ತೈತಿ. ಕ್ರೀಮ್ ಅದನ್ನ ಅಪ್ಲೈ ಮಾಡಿದ್ರೆ ಫೇಸ್ ಪ್ಯಾಕ್ ಅದನ್ನ ಯೂಸ್ ಮಾಡಿದ್ರು ಕಡಿಮೆ ಆಗ್ತೈತಿ ನೋಡ್ರಿ. ಫೇಸ್ ಪ್ಯಾಕ್ ಅದು ಅಪ್ಲೈ ಮಾಡ್ಕೋಬೇಕು, ತುಂಬಾ ದಿನ ಆಯ್ತು ಅಪ್ಲೈನ ಮಾಡ್ಕೊಂಡಿಲ್ಲ. ಸೊ ಹೇಳೋಣಲ್ಲ, ಪಿಂಪಲ್ಸ್ ಫೇಸ್ ಒಳಗೆ ಏನಾದ್ರು ಇದ್ರೆ ಅದನ್ನ ಟಚ್ ಮಾಡ್ಬೇಡ್ರಿ, ಹಿಚ್ಗಾಡಕ್ಕೂ ಹೋಗ್ಬೇಡ್ರಿ. ಸೊ ಅವಾಗ ಜಲ್ದಿನ ಪಿಂಪಲ್ಸ್ ಕಡಿಮೆ ಆಗ್ತಾವ ನೋಡ್ರಿ. ಸೊ ಇದನ್ನ ಒನ್ ಟೈಮ್ ಹಚ್ಕೊಂಡು ನೋಡ್ರಿ, ನಿಮ್ಮ ಫೇಸ್ ಒಳಗೆ ಹೆವಿ ಪಿಂಪಲ್ಸ್ ಇದ್ದು ಅಂತಂದ್ರೆ ಒನ್ ಟೈಮ್ ಟ್ರೈ ಮಾಡ್ರಿ, ಖಂಡಿತ ಪಿಂಪಲ್ಸ್ ಕಡಿಮೆ ಆಗ್ತಾವ ಅಂತ ಹೇಳ್ಬೋದು. ಸೊ ನಮ್ಮ ತಮ್ಮಂದಿರಿಗೂ ನಾನು ಇದನ್ನೇ ಸಜೆಸ್ಟ್ ಮಾಡಿರೋದು. ಸೊ ಅವ್ರೂ ಯೂಸ್ ಮಾಡಕ್ಕಂತಾರ ಆ್ಯಂಡ್ ಅವ್ರಿಗೂ ಕಡಿಮೆ ಆಗ್ಯಾವ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರಿಗೂ ಎಂಗೇಜ್ ಒಳಗೆ ಪಿಂಪಲ್ಸ್ ಬರೋದು ಕಾಮನ್, ಒಬ್ಬೊಬ್ರಿಗೆ ಹೆವಿ ಪಿಂಪಲ್ಸ್ ಬರ್ತಾವ, ಇನ್ನು ಒಬ್ಬೊಬ್ರಿಗೆ ಕಡಿಮೆ ಪಿಂಪಲ್ಸ್ ಇರ್ತಾವೆ. ನನಗೆ ಜಾಸ್ತಿ ಪಿಂಪಲ್ಸ್ ಬರೋ ರೀಸನ್ ಏನಂತ ಅಂದ್ರೆ ಅದು ಇದು ಸಿಕ್ ಸಿಕ್ಕಿದ್ದು ಕ್ರೀಮ್ಗಳನ್ನ ಅಪ್ಲೈ ಮಾಡಿದ್ರೆ ಪಿಂಪಲ್ಸ್ ಬರ್ತೈತೆ ನೋಡ್ರಿ. ನಂದು ಒಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಐತಂತ ಹೇಳ್ಬೋದು. ಆ್ಯಂಡ್ ಪೌಡರ್ ಹಚ್ಚಿದ್ರ ಜೊತೆಗೆ ನನಗೆ ಪಿಂಪಲ್ಸ್ ಬರುತ್ತೆ ನೋಡ್ರಿ. ಸೊ ಸಣ್ಣದಾಗಿ ಹೇಳ್ತಾವು ಪಿಂಪಲ್ಸು. ಸೊ ಅವಾಗ ಬಂದ ಕೂಡಲೇ ಈ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಮೊದಲೆಲ್ಲ ಜಾಸ್ತಿ ಕ್ರೀಮ್ಗಳನ್ನ ಯೂಸ್ ಮಾಡಿನ ಅಂತ ಹೇಳ್ಬೋದು. ಯಾವಾಗ ಒಮ್ಮೊಮ್ಮೆ ಹಿಂಗೆ ಪೌಡರ್ ಅಪ್ಲೈ ಮಾಡಿದ್ರೆ ಹಚ್ಕೊಂಡ್ರೆ ಸೊ ಪಿಂಪಲ್ಸ್ ಸಣ್ಣಗೆ ಎದ್ದ ಬಿಡ್ತಾವ ನೋಡ್ರಿ. ಸೊ ಹಿಂಗೆ ಸೊ ಒಬ್ಬೊಬ್ಬರಿಗೆ ಆಗಿ ಬರ್ತೈತಿ, ಒಬ್ಬೊಬ್ಬರಿಗೆ ಆಗಿ ಬರಂಗಿಲ್ಲ. ಆ್ಯಂಡ್ ಪೀರಿಯಡ್ಸ್ ಟೈಮ್ನಾಗೂ 1-2 ಪಿಂಪಲ್ಸ್ ಬಂದು ಹೋಗ್ತಾವು. ಸೊ ಇಷ್ಟ ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಸೊ ಇರುತ್ತೆ ಆಗ್ತಿರ್ತೈತಿ. ಅವಾಗ ಈ ಕ್ರೀಮ್ನ ಅಪ್ಲೈ ಮಾಡ್ರಿ, ಕಡಿಮೆ ಆಗ್ತೈತಿ. ಈ ಕ್ರೀಮು ವುಮೆನ್ಸ್ ಆ್ಯಂಡ್ ಜೆಂಟ್ಸ್ ಇಬ್ರು ಯೂಸ್ ಮಾಡ್ಬೋದು. ನೀವು ಇನ್ನೊಂದು ಅನ್ಕೊಳಕ್ ಅಂತಿರ್ಬೋದು,
ಇದೇನಾದ್ರು ಪ್ರಮೋಷನ್ ಏನಾದ್ರು ಮಾಡಕಂತಾರೇನ ಅಕ್ಕ ಅಂತ ಅಂದ, ಯಾವ್ದೇ ರೀತಿ ಪ್ರಮೋಷನ್ ಮಾಡಕಂತಿಲ್ಲ ನಾನು. ಸೊ ನನ್ನ ಓನ್ ರಿವ್ಯೂನ ಕೊಡಕಂತೀನಿ ನೋಡ್ರಿ. ಸೊ ನನಗಂತೂ ಇಷ್ಟ ಆಗೈತಿ, ತುಂಬಾ ವರ್ಷಗಳಿಂದ ಯೂಸ್ ಮಾಡಕಂತೀನಿ. ಅನ್ವಿತಾ ಹುಟ್ಟೋಕ್ಕಿಂತ ಮೊದಲ ಡಾಕ್ಟರ್ ಸಜೆಸ್ಟ್ ಮಾಡಿರೋದನ್ನ ಯೂಸ್ ಮಾಡಕಂತಿದ್ದೆ. ಅದನ್ನ ಒಂದು 3-4 ವರ್ಷ ಯೂಸ್ ಮಾಡಿದೆ ಅಂತ ಕಾಣತ್ತ. ಅದ್ರ ನೆಕ್ಸ್ಟ್ ಇದು ಟಿವಿ ಒಳಗೆ ಅಡ್ವರ್ಟೈಸ್ಮೆಂಟ್ ನೋಡಿ ತಗೊಂಡು ಮೆಡಿಕಲ್ ಶಾಪ್ನಾಗ ಸಿಗ್ತೈತಿ. ಸೊ ತಗೊಂಡು ಯೂಸ್ ಮಾಡಿದೆ. ಸೊ ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟೈತಿ. ಸೊ ನೀವು ಯೂಸ್ ಮಾಡ್ರಿ ಅಂತಂದು ಹೇಳ್ತೀನಿ. ಫಸ್ಟ್ ಟೈಮ್ ಏನಾದ್ರೂ ಯೂಸ್ ಮಾಡಕಂತಿದ್ರಿ ಅಂದ್ರೆ ಪ್ಯಾಚ್ ಟೆಸ್ಟ್ ನ ಮಾಡ್ಕೊಳ್ಳಿ. ಹೆಂಗಂತಂದ್ರೆ ಇದಕ್ಕೆ ಸನ್ ಪ್ಯಾಕ್ ನ ತಗೊಳ್ರಿ. ಯಾವ್ದೇ ಪ್ರಾಡಕ್ಟ್ ಆಯ್ತು ಫಸ್ಟ್ ಟೈಮ್ ಯೂಸ್ ಮಾಡಕಂತಿದ್ರಿ ಅಂದ್ರೆ ಆದಷ್ಟು ಸನ್ ಪ್ಯಾಕ್ ನ ತಗೊಂಡು ಯೂಸ್ ಮಾಡ್ರಿ. ಸ್ವಲ್ಪ ಕ್ರೀಮ್ ನ ತಗೊಂಡು ಎಲ್ಲಾದ್ರೂ ಒಂದ್ ಪಿಂಪಲ್ ಮಾತ್ರ ಹಚ್ಕೊಳ್ರಿ, ಇಲ್ಲಾಂತಂದ್ರೆ ಇಲ್ಲಿ ಕಿವಿ ಹಿಂದೆಗಡೆ ಹಚ್ಕೋರಿ. ಸೊ ಹಿಂಗ ಪ್ಯಾಚ್ ಟೆಸ್ಟ್ ಮಾಡ್ರಿ, ನಿಮಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂತಂದ್ರ ನೆಕ್ಸ್ಟ್ ಯೂಸ್ ಮಾಡ್ರಿ ಅಂತಂದು ಹೇಳ್ತೀನಿ. ಅಂಡ್ ಇನ್ನೊಂದೇನಂದ್ರೆ ಮೇನ್ ಟಿಪ್ ಹೇಳೋದನ್ನ ಮರ್ತೋಗಿ ನೋಡ್ರಿ. ಆಕ್ಚುಲಿ ಇದನ್ನ ನನಗ ಡಾಕ್ಟರ್ ಹೇಳಿದ್ದು, ಈಗ ನೆನಪಾಯ್ತು ನನಗ ಅವ್ರು ಹೇಳಿದ್ದು. ಸೊ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರೆ ನಿಮ್ಗೂ ಯೂಸ್ ಆಗ್ಬೋದು ಅಂತಂದು ಹೇಳಕಂತೀನಿ. ಏನಂತಂದ್ರೆ ನಿಮ್ಮ ಫೇಸ್ ಒಳಗ ಜಾಸ್ತಿ ಪಿಂಪಲ್ಸ್ ಇದ್ವು ಫೇಸ್ ತುಂಬಾ ಅಂತಂದ್ರೆ, ಸೊ ಈ ಕ್ರೀಮ್ ನ ಅಪ್ಲೈ ಮಾಡಿಕೊಂಡು ಒಂದು 3-4 ಅವರ್ ಬಿಟ್ಟು ಫೇಸ್ ನ ವಾಶ್ ಮಾಡ್ಕೊಳ್ರಿ ಸೋಪಿಂದ ಅಥವಾ ಫೇಸ್ ವಾಶ್ ಇಂದ. ಆದಷ್ಟು ಫೇಸ್ ವಾಶ್ ನ ಯೂಸ್ ಮಾಡ್ರಿ ಅಂತಂದು ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಚೆನ್ನಾಗಿ ಫೇಸ್ ನ ವಾಶ್ ಮಾಡಿಕೊಂಡು ಮತ್ತೆ ಈ ಕ್ರೀಮ್ ನ ಅಪ್ಲೈ ಮಾಡ್ಕೋರಿ. ನಾ ಹೇಳ್ದಂಗ ಅದ ಹೇಳಿದಿನ, 2 ಟೈಪ್. ಕಡಿಮೆ ಪಿಂಪಲ್ಸ್ ಇದ್ರೆ ಡಾಟ್ ಡಾಟ್ ಇಟ್ಕೋಬೇಕು, ಮರಿ ತುಂಬಾ ಪಿಂಪಲ್ಸ್ ಇದ್ವು ಅಂತಂದ್ರ ಸೊ ಫುಲ್ ಅಪ್ಲೈ ಮಾಡ್ಕೋಬೇಕು ಫೇಸ್ಗೆ ಈ ಕ್ರೀಮ್ ನ. ಮತ್ತೆ 3-4 ಅವರ್ ಬಿಟ್ಟು ಮತ್ತೆ ಫೇಸ್ ವಾಶ್ ಮಾಡ್ಕೋಬೇಕು. ಸೊ ಡೈಲಿ ಹಿಂಗ್ ಮಾಡಿದ್ರಿ ಅಂತಂದ್ರ ಜಲ್ದಿ ಅಂದ್ರ ಜಲ್ದಿನ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಪಿಂಪಲ್ಸ್ ಕಡಿಮೆ ಆಗ್ತಾವ ಅಂತ ಹೇಳ್ಬೋದು. ಸೊ ನನಗೂ ಒಂದು 3-4 ಡೇಸ್ ಅಲ್ಲಿ ನನಗ ರಿಸಲ್ಟ್ ಸಿಕ್ತು ಅಂತ ಹೇಳ್ಬೋದು. ಸೊ ಅಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಸಿಕ್ತು. ಸೊ ಈ ರೀತಿ ಮಾಡೋದ್ರಿಂದ ನೀವು ಹಿಂಗ ಮಾಡ್ರಿ, ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಪಿಂಪಲ್ಸ್ ಕಡಿಮೆ ಆಗ್ತಾವು. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಫೇಸ್ ತುಂಬಾ ಪಿಂಪಲ್ಸ್ ಇದ್ವು ಅಂತಂದ್ರ ಸೊ ಅವ್ರಿಗೂ ಶೇರ್ ಮಾಡ್ರಿ. ಸೊ ಈ ವಿಡಿಯೋ ಅವ್ರಿಗೂ ಯೂಸ್ ಆಗ್ಬೋದು ಅಂತ ಅನ್ಕೊಂಡಿನಿ. ನಾ ನೋಡ್ರಿ ಫ್ರೆಂಡ್ಸ್, ಇಷ್ಟೋತ್ವರೆಗೂ ಕ್ರೀಮ್ ನೇಮ್ ಅನ್ನ ಹೇಳಿಲ್ಲ. ಯಾವ ಕ್ರೀಮ್ ಅಂತಂದ್ರೆ ಆಕ್ನಿ ಸ್ಟಾರ್. ಸೊ ನೋಡ್ತಿರ್ಬೋದು ಈ ರೀತಿಯಾಗಿರ್ತತಿ ಇದು ಪ್ಯಾಕ್ ಬಂದು. ಇದ್ರದ್ದು ಪ್ರೈಸ್ ಎಷ್ಟು ಅನ್ನೋದು ನನಗಷ್ಟು ಎಕ್ಸಾಕ್ಟ್ ನೆನಪಿಲ್ಲ. ಇದ್ರ ಪ್ಯಾಕ್ ಮ್ಯಾಗ ಇಲ್ಲ ನೋಡ್ರಿ ಫ್ರೆಂಡ್ಸ್, ಮ್ಯಾಲೆ ಏನು ಬಾಕ್ಸ್ ಇರುತ್ತಲ್ಲ ಅದ್ರ ಮ್ಯಾಗ ಇರ್ತೈತಿ. ಸೊ ಇದ್ರ ಮ್ಯಾಗ ಇಲ್ಲ, ನಾನು ಹುಡುಕಿದೆ. ಸೊ ಈ ಕ್ರೀಮ್ ಅಂದು 22 ಗ್ರಾಮ್ ಐತಿ. ಕ್ರೀಮ್ನ ತಗೊಳ್ಳುವಾಗ ಎಕ್ಸ್ಪೈರಿ ಡೇಟ್ ನೋಡಿ ಚೆಕ್ ಮಾಡಿ ತಗೋರಿ, ಒಮ್ಮೆ ಎಕ್ಸ್ಪೈರಿ ಡೇಟ್ ಮುಗಿದಿರ್ತೈತಿ. ಈ ಕ್ರೀಮ್ನ 2023 ಮಾಡ್ಯಾರ ನೋಡ್ರಿ. ಇನ್ನು 2025 ವರ್ಗೂ ಈ ಕ್ರೀಮ್ನ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ನೋಡ್ರಿ ಫ್ರೆಂಡ್ಸ್, ಈ ಕ್ರೀಮ್ ನೋಡಕ್ಕೆ ಯಾವ ರೀತಿಯಾಗಿರ್ತೈತಿ ಅಂತೇಳಿ ತೋರ್ಸಕ್ಕಂತಾನೆ. ಸೊ ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ರಿ. ಜೆಲ್ ಫಾರ್ಮ್ದಾಗ ಐತಿ, ಯಾವುದೇ ರೀತಿ ಕಲರ್ ಇರಂಗಿಲ್ಲ ಈ ಕ್ರೀಮು. ವಾಟರ್ ನೋಡಕ್ಕೆ ಹೆಂಗೆ ಕಾಣಿಸ್ತಿಲ್ಲ ನೀರು, ಸೊ ಅದೇ ರೀತಿನೇ ಇರ್ತೈತಿ ನೋಡ್ರಿ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನೋಡ್ರಿ, ಮಕ್ಕಳು ಸ್ಕೂಲಿಂದ ಬಂದಿಂದ ವ್ಲಾಗ್ ಕಂಟಿನ್ಯೂ ಮಾಡಕ್ಕಂತಾನೆ. ಅರವಿಂದ್ ಸ್ಕೂಲಿಂದ ಬಂದಿಂದ ಅವನು ಫ್ರೆಶ್ ಅದ ಆಗಿಂದ ಊಟ ಹಾಕಿ ಕೊಟ್ಟೆ. ಸೊ ಅನ್ವಿತಾ ಸ್ಕೂಲಿಂದ ಬರೋಗ ಅವನು ಊಟ ಮಾಡಿದ. ಈಗ ನೋಡ್ರಿ ಅನ್ವಿತಾ ಸ್ಕೂಲಿಂದ ಬಂದಿಂದ ಬರೋಣ ಆಕೆಗೆ ಕಣ್ಣಾಗ ಐ ಡ್ರಾಪ್ ಹಾಕಕ್ಕಂತೀನಿ. ಹಸ್ಬೆಂಡ್ ಮುಂಜಾನೆ ಡ್ಯೂಟಿಗೆ ಹೋಗುವಾಗನ ಅನ್ವಿತಾ ಸ್ಕೂಲಿಂದ ಬಂದ್ಗಟಿನ ಫಸ್ಟ್ ಐ ಡ್ರಾಪ್ ಹಾಕಕ್ಕಿಗೆ ಅಂತಂದು, ಯಾಕಂದ್ರೆ ಒಂದಲ್ಲ ಎರಡು ಮೂರು ಐ ಡ್ರಾಪ್ ಕೊಟ್ಟಾರೆ ನೋಡ್ರಿ. 2 ಟೈಮು 5 ಟೈಮು 6 ಟೈಮು ಹಿಂಗೆ ಹಾಕೋದೈತಿ ನೋಡ್ರಿ ಫ್ರೆಂಡ್ಸ್. ಅನ್ವಿತಾಗ ಒಂದಲ್ಲ ಎರಡಲ್ಲ ಮೂರು ಕೊಟ್ರ ಐ ಡ್ರಾಪ್. ಮತ್ ಗುಳಗಿ ಪೂ ಗುಳಗಿ ಯಾವ ಮತ್ ಮುಂಜಾನೆ ತಗೊಂಡ್ ಹೋಗಿಲ್ಲ ನೀ ಸ್ಕೂಲಿಗೆ, ಮತ್ ಯಾವಾಗ ತಗೊಂಡ್ ಮುಂಜಾನೆ ರಾತ್ರಿ ಮುಂಜಾನೆ ತಪ್ಸಿದಿ. 3 ಟೈಮ್ ಇದು 3 ಸಲ ಹಾಕ್ಬೇಕು. 3 ಟೈಮ್ ಇದನ್ನ ಈಗ 3 ಸಲ ಹಾಕ್ಬೇಕು. ಫಸ್ಟ್ ಹಾಕಿದ್ದು ಒಂದ್ ದಿನಕ್ಕ 6 ಟೈಮ್ ಹಾಕ್ಬೇಕಂತ ಎಲ್ಲಿ ಈಗ ಸೆಕೆಂಡ್ ಟೈಮ್ ಅಷ್ಟ ಹಾಕೊಂಡ ಈಗ ಇದನ್ನ ಹಾಕಕ್ ನೈಟ್ ಹಾಕ್ಯಾನ ನೈಟ್ ಒಮ್ಮೆ ಹಾಕಿದ ಮತ್ತ ಮುಂಚೆ 6-7 ಓ ಕ್ಲಾಕ್ ಹಾಕಿದ. ಈಗ ಇನ್ನೊಂದ್ ಹಾಕ್ಬೇಕು ಇದನ್ನ ಒಂದ್ ದಿನಕ್ಕ 3 ಟೈಮ್ ಇನ್ನೊಂದ್ಸಲ ಅಟ್ಟ ಹಾಕೋದು ಒಂದ್ ದಿನಕ್ಕ 3 ಟೈಮ್. ಈಗ ಸೆಕೆಂಡ್ ಹಾಕೋದು ಇದನ್ನ ಹಾಕೋದು ಇದನ್ನೇ ಒಂದ್ ಡ್ರಾಪ್. ಸೊ ಇದು ಬಂದು ನೋಡ್ರಿ 5 ಟೈಮ್ಸ್ ಹಾಕ್ಬೇಕಂತ
ಮತ್ ಇದಂತೂ ಸಿಕ್ಸ್ ಟೈಮ್ಸ್. ಇದ ನೋಡ್ ಸಿಕ್ಸ್ ಟೈಮ್. ಇದು ಇದು ವಾಟರ್ ತರ ಇಲ್ಲ, ಇದು ಐಡ್ರಾಪ್. ಇದು ಒಂಥರ ವೈಟ್ ಕಲರ್ ಐತಿ. ಒಂಥರ ಹಿಟ್ ಕಾಲಸ್ತಿರಲ್ಲ ಗಂಟೆ ಹೇಳಿದ್ದು ವೈಟ್ ಆಗೈತಿ ಇದು ಅಂತ ಹೇಳಿ ಬಿಚ್ಚಿಟ್ಟಿದೆ. ಮತ್ತ ಅವನು ಕೃಷ್ಣನ್ ಮಾಡಿದ್ನಿ ಅದ್ ನೀನ್ ನನ್ನ ಫಸ್ಟ್ ಹಾಕ್ ಇದಕ್ಕೂ ಗುದ್ದಾಡ್ತಿರನ ಹಕ್ಕೊಂಡ್ ಹಕ್ಕ ಬಿಚ್ಚಿದ್ಯಾರೇನ್ ಸರ್? ಈಗ ನೋಡ್ರಿ ಹಣ್ಣಿ ತಗ ಮತ್ತ ನಿಮಗೆ ಇಯರಿಂಗ್ಸ್ ಹಾಕಂತೀನಿ. ಕೃಷ್ಣ ಜನ್ಮಾಷ್ಟಮಿಗೆ ರೆಡಿ ಮಾಡಿದ್ನಲ್ಲ, ಸೊ ಇಯರಿಂಗ್ಸ್ ಬಿಚ್ಚಿದ್ಯ ಡೈಲಿ ಯೂಸ್. ಇಲ್ಲಿ ಬಾಯಿಲ್ ಹಾಕ್ತೀನಿ ಮತ್ತ ತಿರ್ಪ ಕಳ್ದಿಟ್ಟಿ ಏನತ್ತ ಸ್ಕೂಲ್ ಹೇಳ್ಬೇಕಂದ್ರೆ ಪ್ರೇಯರ್ಸ್ ನಡಿಲಿಲ್ಲ ಬಹಳ ಅಂದ್ರೆ ಒಂದೇ ಎರಡ್ ಬಹಳ ಅಂದ್ರೆ ಮೂರ್ ನಡೆದು. ಜನ್ಮಾಷ್ಟಮಿ ಸೆಲೆಬ್ರೇಷನ್ ಐತಿ, ಏನ್ ಕ್ಲಾಸಸ್ ನಡೀತಾವ? ಅದು ಬಹಳ ಮಂದಿ ಆಗಿರಾಕಿಲ್ಲ ಕೃಷ್ಣ, ಐದಾರು ಮಂದಿ ಆಗಿ ಬಂದು ಡ್ಯಾನ್ಸ್ ಮಾಡ್ಸಿದ್ರ ಏನ್ ಮಾಡ್ಸಿದ್ರು ಏನಿಲ್ಲ ಹಂಗ ಸುಮ್ ರೆಡಿ ಆಗ್ಬರಕ್ ಹೇಳ್ರಿ. ಏನ ಫೋಟೋಶೂಟ್ ಅದೆಲ್ಲ ಏನು ಮಾಡಿದ್ರ? ಏನೂ ಇಲ್ಲ. ಮತ್ತೇನು ಮಾಡ್ಸಂಗಿಲ್ಲ ಮಾಡ್ಸಂಗಿಲ್ಲ ಮಾಡಿಸ್ಲಿಲ್ಲ ಅಂದ್ರೆ ಖುಷಿ. ಯಾಕೆ ಹೇಳು? ಎಲ್ಲಾರು ರೆಡಿ ಆಗ್ಬೋದು. ಮಸ್ತ್ ಮಸ್ತ್ ಬಾರಿ ಒಂದು ನೀರಿನ ಬಟ್ಟೆ ಇನ್ನೂ ತುಂಬಿಲ್ಲ. ಇದು ಮಾಡ್ತೀನಿ ಕಿವಿ ನಿನ್ನ ಹೇಳಿದ ಮತ್ ಕೇಳಲ್ಲ ಮತ್ ನೀನ್ ನಾ ಏನ್ ಹೇಳ್ತೀನಿ ಅದ್ ಅಪೋಸಿಟ್ ಮಾಡ್ತೀನಿ. ಅದಕ್ಕ ನಿಮ್ಗೆ ಒತ್ತಕ್ ಬೇಡ ನೀರ ಏನ್ ಮತ್ ಕೇಳ್ತಿಲ್ಲ. ಒಟ್ಟ ಅಪೋಸಿಟ್ ನೀವೇ ಚೆನ್ನಾಗ್ ನೋವು ಮಾಡ್ತೀನಿ. ಮತ್ ಅಪೋಸಿಟ್ ಆಗಿ ಮಾತಾಡ್ತಿ ನೋಡ ಇನ್ನೊಮ್ಮೆ ಕಟ್ಗಳು ಕ್ಯಾಕೈತಿ ಪಟ ಪಟ ಹಾಕೋ ನೋಡ್ರಿ ಫ್ರೆಂಡ್ಸ್. ಈಗ ಮಕ್ಕಳನ್ನ ಟ್ಯೂಷನ್ ಬಿಟ್ಟು ಬರ್ಬೇಕು. ಬ್ಯಾಗಿಗೆ ರೈನ್ ಕೋಟ್ ಹಾಕೊಂಡ್ರಿ ನಾ ಹರದಿಟ್ಟಿಯಪ್ಪ ಮೇಲಕ್ಕೆ ಹಾಕೋ ಮಳಿ ಒಂದ್ ಬರಾಕ ಹೊರಗ. ಎಸ್ ಫ್ರೆಂಡ್ಸ್, ಈಗ ಮಕ್ಕಳನ್ನ ಟ್ಯೂಷನ್ಗೆ ಕಳಿಸಿದ್ದಾಯ್ತು. ಸೊ ಇಲ್ಲೇ ಈಗ ಅಂಗಡಿಗೆ ಹೊಂತೀನಿ ಬಟ್ಟೆ ಶಾಪ್ಗೆ. ಯಾಕಂತಂದ್ರೆ ಒಂದು ಬ್ಲೌಸ್ಗೆ ಲೈನಿಂಗ್ ತೊಗೊಂಡ್ಬರ್ಬೇಕು. ಸೊ ಹಂಗಾಗಿ ತೊಗೊಂಡು ಹೋದ್ರಪ್ಪ ಅಂತ ಹೊಂತೀನಿ. ಹೊರ್ಕೊಂಡು ಮಳೆ ಒಂದು ಹತ್ತೈತಿ. ಇಲ್ಲಿ ನೋಡ್ರಿ ಗಣಪತಿ ಮಂಟಪ ರೆಡಿ ಆಗೈತಿ. ಸೊ ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಈಗ ಮಕ್ಕಳನ್ನ ಟ್ಯೂಷನ್ಗೆ ಕಳಿಸಿ ಅಲ್ಲಿ ಲೈನಿಂಗ್ ತೊಗೊಂಬಂದು ಈಗ ಮನೆಗೆ ಬಂದು ಬರೋಣ. ಬ್ಲೌಸ್ ಕಟ್ ಮಾಡಕ್ಕನ ಕುಂತೆ ನೋಡ್ರಿ ಈಗ. ಅಂದ್ರೆ ಕಟ್ ಮಾಡಿ ಇಟ್ಕೊಂಡ್ರೆ ನಾಳೆ ಹಿಂಗೆ ಯಾವಾಗ ಯಾವಾಗ ಫ್ರೀ ಸಿಗುತ್ತಲ್ಲ, ಸೊ ಅವಾಗ ಅವಾಗ ಸ್ಟಿಚ್ ಮಾಡೋಕೆ ಕುಂದಿರ್ಬೋದು. ಒಮ್ಮೆ ಕುಂತ್ನಿ ಅಂತಂದ್ರೆ ಆ ಬ್ಲೌಸ್ ಮುಗಿಸ್ಲಾರ್ದ ಹೇಳಂಗಿಲ್ಲ. ಇನ್ನು ಒಮ್ಮೆ ಹೆಂಗಾಗತ್ತ ಅಂತಂದ್ರೆ ಹೊಲಿದು ಹೇಳೋದು ಹೊಲಿದು ಹೇಳೋದು ಹಿಂಗಾಗತ್ತೆ. ಸೊ ಹಂಗತ್ತೆ ಆದ್ರೆ ಅಂತೂ ಬ್ಲೌಸ್ ಜಲ್ದಿ ಮುಗಿಯಂಗನ ಇಲ್ಲ. ಹೆಣ್ಣು ಮಕ್ಕಳು ಈಗ ಟ್ಯೂಷನ್ಗೆ ಹೋಗಿರಲ್ಲ, ಸೊ ಟಿ ವಿ ನೋಡ್ಕೊಂತ ಆರಾಮ್ಸೆ ಹಾಲ್ ಹೊಳ್ಕೊಂತ ಬ್ಲೌಸ್ ಕಟ್ ಮಾಡಕ್ಕಂತೀವಿ. ನೋಡ್ರಿ ಆಫ್ಟರ್ ಲಾಂಗ್ ಟೈಮ್ ಹಾಲ್ ಒಳಗೆ ಟಿ ವಿ ನೋಡ್ಕೊಂತ ಬ್ಲೌಸ್ ಕಟ್ ಮಾಡಕ್ಕಂತಿರೋದು ಹಿಂಗಿರ್ಬೇಕು ನೋಡ್ರಿ. ನನಗೆ ಇವತ್ತಂತೂ ಏನೋ ಒಂದು ರೀತಿ ಖುಷಿ ಅನ್ಸಕ್ಕಂದಿತ್ತು ಬ್ಲೌಸ್ ಕಟ್ ಮಾಡಬೇಕಾದ್ರೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು. ಮತ್ತೆ ನೆಕ್ಸ್ಟ್ ಬ್ಲಾಗ್ ನಾಗ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬೈ ಬೈ.